ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಾಕ್ರೋಹಿ, ನೀವು ನೋಡ್ತಿದ್ದೀರಾ ರಾಕ್ರೋಹಿ ಅಬೌಟ್ ಆಲ್ ಇನ್ಫೋ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ವಾಟ್ಸಪ್ನ ಮುಂದೆ ಬರ್ತಕ್ಕಂಥ ಫ್ಯೂಚರ್ಸ್ಗಳೇನು, ಫ್ಯೂಚರಲ್ಲಿ ಬರ್ತಕ್ಕಂಥ ಅಪ್ಡೇಟ್ಸ್ಗಳೇನು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ಆಗಿದೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ವಾಟ್ಸಪ್ಪಲ್ಲಿ ಫ್ಯೂಚರಲ್ಲಿ ಬರ್ತಕ್ಕಂಥ ಅಪ್ಡೇಟ್ಗಳೇನು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಮೊದಲನೇ ವಾಟ್ಸಪ್ ಅಪ್ಡೇಟ್ ಬಂದು, ನಾವೀಗ ಮೆಸೇಜ್ನ ಫಾರ್ವರ್ಡ್ ಮಾಡ್ತಿದ್ದೀವಲ್ಲ ಫ್ರೆಂಡ್ಸ್, ಒಂದು ಮೆಸೇಜ್ನ 5 ಜನಕ್ಕೆ ಫಾರ್ವರ್ಡ್ ಮಾಡ್ತಾ ಇದ್ದೀವಿ ವಾಟ್ಸಪ್ ಚಾಟಲ್ಲಿ. ಆದರೆ ಮುಂದೆ ಫ್ಯೂಚರಲ್ಲಿ ವಾಟ್ಸಪ್ಪಲ್ಲಿ ಒಬ್ಬರಿಗೆ ಮಾತ್ರ ನೀವು ಒಂದು ಮೆಸೇಜ್ನ ಫಾರ್ವರ್ಡ್ ಮಾಡ್ಬೋದು ಫ್ರೆಂಡ್ಸ್. ಇದು ಸ್ಪ್ಯಾಮ್ ಯೂಸರ್ಗೆ ತುಂಬಾ ಎಫೆಕ್ಟ್ ಹೊಡೆಯುತ್ತೆ ಫ್ರೆಂಡ್ಸ್. ಝೂಮ್ ಹಾಕಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಈ ಥರ ಒಂದು ನೋಟಿಫಿಕೇಶನ್ ನಿಮಗೂ ಕೂಡ ಬರುತ್ತೆ ಮುಂದೆ. ವಾಟ್ಸಪ್ನ ಈ ಒಂದು ಅಪ್ಡೇಟ್ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಎಸ್ ಅಂತ ಕಮೆಂಟ್ ಮಾಡಿ, ನಿಮಗೆ ಈ ಒಂದು ಅಪ್ಡೇಟ್ ಇಷ್ಟ ಆಗಲಿಲ್ಲ ಅಂದರೆ ನೋ ಎಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಫ್ಯೂಚರಲ್ಲಿ ಈ ಅಪ್ಡೇಟು ವಾಟ್ಸಪ್ಪಲ್ಲಿ ಬರುತ್ತೆ ಫ್ರೆಂಡ್ಸ್. ವಾಟ್ಸಪ್ನ 2ನೇ ಅಪ್ಡೇಟ್ ಬಂದು, ನಾವು ಟೆಲಿಗ್ರಾಮ್ ಯೂಸ್ ಮಾಡ್ತೀವಲ್ವ ಫ್ರೆಂಡ್ಸ್, ಟೆಲಿಗ್ರಾಮಲ್ಲಿ ಪೋಲ್ಸ್ ಹಾಕ್ಬೋದು ಫ್ರೆಂಡ್ಸ್. ಯಾವ ಥರ ಅಂದರೆ, ಈಗ ಯಾವ್ದಾರು ಒಂದು ಕ್ವಶನ್ ಕೇಳ್ಬಿಟ್ಟು ಅದಕ್ಕೆ ಆಪ್ಷನ್ ಕೊಡ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಷ್ಟು ಪರ್ಸೆಂಟೇಜ್ ಜನ ಅದಕ್ಕೆ ಆನ್ಸರ್ ಮಾಡಿದ್ದಾರೆ ಅಂತ ಎಲ್ಲ ತೋರಿಸುತ್ತೆ ಫ್ರೆಂಡ್ಸ್. ಈ ಒಂದು ಅಪ್ಡೇಟ್ ವಾಟ್ಸಪ್ನಲ್ಲೂ ಕೂಡ ಬರ್ತಾ ಇದೆ ಫ್ರೆಂಡ್ಸ್. ಮುಂದೆ ಒಂದು ಅಪ್ಡೇಟ್ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಒಂದು ಕ್ವಶನ್ಗೆ ನಾವು 12 ಆಪ್ಷನ್ನ ವಾಟ್ಸಪ್ನಲ್ಲಿ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್. ಫ್ಯೂಚರಲ್ಲಿ ಐಫೋನ್ ಯೂಸರ್ಗೆ ಈ ಒಂದು ಅಪ್ಡೇಟ್ ಸದ್ಯದಲ್ಲೇ ಸಿಗ್ತಾ ಇದೆ, ಆಂಡ್ರಾಯ್ಡ್ ಯೂಸರ್ಸ್ಗೆ ಈ ಅಪ್ಡೇಟು ಲೇಟಾಗಿ ಬರ್ತಾ ಇದೆ ಫ್ಯೂಚರಲ್ಲಿ. ವಾಟ್ಸಪ್ನ 3ನೇ ಅಪ್ಡೇಟ್ ಬಂದು, ಯಾವುದೇ ಒಂದು ಫೋನ್ ನಂಬರ್ನ ನೀವು ಸೇವ್ ಮಾಡ್ಕೊಂಡಂಗೆ ಫ್ಯೂಚರಲ್ಲಿ ಯಾರ ಜೊತೆ ಬೇಕಾದ್ರೂ ಚಾಟ್ ಮಾಡ್ಬೋದು ಫ್ರೆಂಡ್ಸ್. ಈ ಒಂದು ಅಪ್ಡೇಟ್ ಫ್ಯೂಚರಲ್ಲಿ ವಾಟ್ಸಪ್ಪಲ್ಲಿ ಬರ್ತಾ ಇದೆ ಫ್ರೆಂಡ್ಸ್. ಹಾಗೆಯೇ ನಾನು ವಾಟ್ಸಪ್ಪಲ್ಲಿ ನಂಬರ್ ಸೇವ್ ಮಾಡ್ದಂಗೆ ಹೇಗೆ ವಾಟ್ಸಪ್ ಚಾಟ್ನ ಮಾಡೋದು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಆ ವಿಡಿಯೋನ ಈ ಕಾರ್ಡಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್, ದಯವಿಟ್ಟು ಹೋಗಿ ನೋಡಿ ಫ್ರೆಂಡ್ಸ್. ವಾಟ್ಸಪ್ಪಲ್ಲಿ ಬರ್ತಿರುವಂಥ 4ನೇ ಅಪ್ಡೇಟ್ ಬಂದು, ಡಾಕ್ಯುಮೆಂಟ್ಸನ್ನು ನಾವು ಮೊದಲು 100 MB ಮಾತ್ರ ಯಾರಿಗಾದ್ರು ಸೆಂಡ್ ಮಾಡ್ಬೋದಾಯಿತು ಫ್ರೆಂಡ್ಸ್. ವಾಟ್ಸಪ್ನ ನೆಕ್ಸ್ಟ್ ಅಪ್ಡೇಟಲ್ಲಿ ಫ್ಯೂಚರಲ್ಲಿ ನೀವು ಅಪ್ ಟು 2 GBವರೆಗೂ ಒಂದು ಡಾಕ್ಯುಮೆಂಟ್ನ ಫೈಲ್ನ ಶೇರ್ ಮಾಡ್ಬೋದು ಫ್ರೆಂಡ್ಸ್, ಸೆಂಡ್ ಮಾಡ್ಬೋದು. ಅಂದರೆ ಹತ್ತಿರ ಒಂದು ಮೂವಿ ಕೂಡ ವಾಟ್ಸಪ್ನಲ್ಲಿ ಶೇರ್ ಮಾಡ್ಬೋದು ಫ್ರೆಂಡ್ಸ್. ಈ ಒಂದು ಅಪ್ಡೇಟ್ ಟೆಲಿಗ್ರಾಮ್ನಲ್ಲಿ ಮಾತ್ರ ಅವೈಲೇಬಲ್ ಇತ್ತು, ಈಗ ವಾಟ್ಸಪ್ನಲ್ಲೂ ಕೂಡ ಫ್ಯೂಚರಲ್ಲಿ ಅವೈಲೇಬಲ್ ಇದೆ ಫ್ರೆಂಡ್ಸ್. ವಾಟ್ಸಪ್ನಲ್ಲಿ ಬರ್ತಕ್ಕಂಥ 5ನೇ ಅಪ್ಡೇಟ್ ಬಂದು ಫ್ರೆಂಡ್ಸ್, ವಾಟ್ಸಪ್ ಗ್ರೂಪ್ ಅಡ್ಮಿನರ್ಸ್ಗೆ ಇದೊಂದು ಒಳ್ಳೆ ಅಪ್ಡೇಟ್ ಫ್ರೆಂಡ್ಸ್. ಯಾಕೆ ಅಂದರೆ, ವಾಟ್ಸಪ್ ಗ್ರೂಪ್ ಅಫಿಷಿಯಲ್ ಗ್ರೂಪ್ಗಳಲ್ಲಿ ಅಥವಾ ವಾಟ್ಸಪ್ ಗ್ರೂಪ್ಗಳಲ್ಲಿ ಅಡ್ಮಿನರ್ ಬಿಟ್ಟು ಕೂಡ ಯಾರು ಬೇಕಾದ್ರೂ ಚಾಟ್ ಮಾಡ್ಬೋದಾಯಿತು ಫ್ರೆಂಡ್ಸ್. ಯಾರು ಬೇಕಾದ್ರೂ ಡಾಕ್ಯುಮೆಂಟ್ಸ್ ಕಳಿಸ್ಬೋದಾಯಿತು, ವೀಡಿಯೋಸ್ ಕಳಿಸ್ಬೋದಾಯಿತು, ಫೋಟೋಸ್ ಕಳಿಸ್ಬೋದಾಯಿತು. ತುಂಬ ಜನ ಇದನ್ನು ಮಿಸ್ಯೂಸ್ ಮಾಡಿಕೊಂಡು ಯಾರು ಬೇಕಾದ್ರೂ ಏನು ಬೇಕಾದ್ರೂ ವಾಟ್ಸಪ್ ಗ್ರೂಪಲ್ಲಿ ಸೆಂಡ್ ಮಾಡ್ತಿದ್ರು ಫ್ರೆಂಡ್ಸ್. ಆದರೆ ಇನ್ನು ಮುಂದೆ ಗ್ರೂಪ್ ಅಡ್ಮಿನರ್ಗೆ ಒಂದು ಒಳ್ಳೆ ಫ್ಯೂಚರ್ ಅಪ್ಡೇಟ್ನ ವಾಟ್ಸಪ್ ಅವರು ಕೊಡ್ತಾ ಇದ್ದಾರೆ ಫ್ರೆಂಡ್ಸ್. ಆ ಫ್ಯೂಚರ್ ಅಪ್ಡೇಟ್ ಏನಪ್ಪ ಅಂದರೆ, ವಾಟ್ಸಪ್ ಗ್ರೂಪ್ ಅಡ್ಮಿನರ್ ಈ ಒಂದು ಮೆಸೇಜ್ಗಳನ್ನ ಡಿಲೀಟ್ ಮಾಡ್ಬೋದು ಮತ್ತು ರಿಮೂವ್ ಮಾಡ್ಬೋದು ಫ್ರೆಂಡ್ಸ್. ಈ ಒಂದು ಅಪ್ಡೇಟ್ ತುಂಬಾ ಹೆಲ್ಪ್ಫುಲ್ ಆಗಿದೆ ಫ್ರೆಂಡ್ಸ್. ಇದು ಗ್ರೂಪ್ ವಾಟ್ಸಪ್ ಗ್ರೂಪ್ ಅಡ್ಮಿನರ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರೋ ಅಪ್ಡೇಟ್ ಫ್ರೆಂಡ್ಸ್. ಫ್ಯೂಚರಲ್ಲಿ 6ನೇ ಅಪ್ಡೇಟ್ ಬಂದು, ವಾಟ್ಸಪ್ ಮಲ್ಟಿ ಡಿವೈಸ್ದು ವಾಟ್ಸಪ್ನ 4 ಡಿವೈಸಲ್ಲಿ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಅದರ ಜೊತೆಗೆ ಫ್ರೆಂಡ್ಸ್, ನಮಗೆ ಮೊಬೈಲಲ್ಲಿ ವಾಟ್ಸಪ್ಪು ಆಫ್ಲೈನಲ್ಲಿ ಇದ್ದರೂ ಕೂಡ ಒಂದು ಕ್ರೋಮ್ ಬ್ರೌಸರ್ ಅಥವಾ ವೆಬ್ನಲ್ಲಿ ನಾವು 14 ಡೇ ಮೊಬೈಲಲ್ಲಿ ವಾಟ್ಸಪ್ ಆಫ್ಲೈನಲ್ಲಿ ಇದ್ದರೂ ಕೂಡ ವಾಟ್ಸಪ್ ವೆಬ್ನಲ್ಲಿ ಅಥವಾ ಬ್ರೌಸರ್ನಲ್ಲಿ ನಾವು 14 ಡೇಸ್ವರೆಗೂ ಚಾಟ್ ಮಾಡ್ಬೋದು ಫ್ರೆಂಡ್ಸ್. ಇವೆಲ್ಲ ಅಪ್ಡೇಟ್ಸ್ಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ವಾಟ್ಸಪ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಈ ಒಂದು ಅಪ್ಡೇಟ್ಸ್ಗಳ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಪಕ್ಕದಲ್ಲೇ ಕಾಣ್ತಾ ಇರೋ ಬೆಲ್ ಐಕನ್ನ ದಯವಿಟ್ಟು ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಮುಂದೆ ಮಾಡ್ತಕ್ಕಂಥ ವೀಡಿಯೋಗಳ ಅಪ್ಡೇಟ್ ಮತ್ತು ನೋಟಿಫಿಕೇಷನ್ಗಳು ನಿಮ್ಮ ಒಂದು ನೋಟಿಫಿಕೇಷನ್ ಬರಲ್ಲಿ ಶೋ ಆಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮುಂದಿನ ವೀಡಿಯೋದಲ್ಲಿ ಒಂದು ಒಳ್ಳೆ ಟಿಪ್ಸ್ ಒಂದಿಗೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.